ಎಐಸಿಸಿ ಮಾಜಿ ಅಧ್ಯಕ್ಷ ಸಂಸದ ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆ ನಡೆಸ್ತಾ ಇದೆ ಇವತ್ತು ಐದನೇ ದಿನ ವಿಚಾರಣೆಗೆ ಕೂಡ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೆಪಿಸಿಸಿ ಸಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರು ದೆಹಲಿಗೆ ಬಂದಿದ್ದಾರೆ ಮತ್ತೆ ರಾಹುಲ್ ಗಾಂಧಿ ಅವರ ವಿಚಾರಣೆಯನ್ನು ಖಂಡಿಸಿ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಇವತ್ತು ಅವರು ಭಾಗಿ ಕೂಡ ಆಗಲಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ನೀವು ದೆಹಲಿಗೆ ಬಂದಿದ್ದೀರಿ ಏನು ಉದ್ದೇಶ ನೋಡಿ ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಸೋನಿಯಾ ಗಾಂಧಿ ಅವ್ರಿಗೆ ಕೊಡಬಾರ್ದು ಕಿರುಕುಳ ಕೊಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಇರಬೇಕು ಕಷ್ಟ ಕಾಲದಲ್ಲಿ ನಾವು ನಿಂತ್ಕೊಳ್ಬೇಕು ಈ ಪಕ್ಷ ಉಳಿಸ್ಕೊಳ್ಬೇಕು ಧೈರ್ಯ ತುಂಬಬೇಕು ಇದು ಅನ್ಯಾಯ ಅನ್ನೋದು ತಿಳಿಸ್ಬೇಕು ಅದಕ್ಕೆ ನಾವೆಲ್ಲ ಡೆಲ್ಲಿಗೆ ಬಂದಿದ್ದೀವಿ ಬರೇ ನೀವು ಮಾತ್ರ ಅಲ್ಲದೆ ಅವರು ಬರ್ತಿದ್ದಾರೆ ಬಹಳಷ್ಟು ಕಾರ್ಯಕರ್ತರು ಬರ್ತಿದ್ದಾರೆ ಮತ್ತೆ ಬೇರೆ ಬೇರೆ ಕೆಪಿಸಿಸಿ ಪದಾಧಿಕಾರಿಗಳು ಕೂಡ ಬರ್ತಿದ್ದಾರೆ ಏನು ಸಂದೇಶ ರವಾನೆ ಆಗ್ತಿದೆ ಸರ್ ಯಾಕಂದ್ರೆ ಐದನೇ ದಿನದ ವಿಚಾರಣೆ ಇವತ್ತು ನಡೀತಾ ಇದೆ ಅವರನ್ನ ಬಂಧಿಸುವಂತಹ ಸೂಚನೆಗಳೇನಾದರೂ ನಿಮಗೆ ಸಿಕ್ಕಿದೆಯಾ ಮೂ ಎರಡು ಮೂರು ಗಂಟೆಗೆ ಎನ್ಕ್ವೈರಿ ರೀ ಎನ್ಕ್ವೈರಿ ಮಾಡೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಎರಡು ಮೂರು ಗಂಟೆ ಮುಗಿಬೇಕು ಏನು ಪೇಪರ್ ನೀನು ಕ್ಯಾಶ್ ಕೊಟ್ಟಿಲ್ಲ ಕ್ಯಾಶ್ ಇಸ್ಕೊಂಡಿಲ್ಲ ಆಸ್ತಿ ಕಾಂಗ್ರೆಸ್ ಆಸ್ತಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಯಾರು ಟ್ರಸ್ಟಿ ಇರ್ತಾರೆ ಯಾರು ಅಧ್ಯಕ್ಷ ಇರ್ತಾರೆ ಯಾರು ಜವಾಬ್ದಾರಿ ಇರ್ತಾರೆ ಅವ್ರ ಹೆಸರಲ್ಲಿ ಇರ್ತದೆ ಏನು ಅದೊಂದು ದೊಡ್ಡ ಏನು ಮನಿ ಲಾಂಡ್ರಿಂಗ್ ಏನು ಮಾಡ್ಬಿಟ್ಟಿದ್ದಾರೆ ಯಾವ ಲಾಂಡ್ರಿಂಗ್ ಆಗ್ಬಿಟ್ಟಿದೆ ಹೇಳುವ ಹಿಂಗೆ ಲೆಕ್ಕ ಹಾಕೊಂಡ್ರೆ ಎಲ್ಲ ಬ್ಯಾಂಕ್ ಅವ್ರದೆಲ್ಲ ಮನಿ ಲಾಂಡ್ರಿಂಗ್ ಆಗಿದೆ ಎಲ್ಲ ಇಡೀ ಬ್ಯಾಂಕ್ನೇ ಲೆಕ್ಕಕ್ಕಿಡಬೇಕಾಯ್ತಿದ್ದೆಲ್ಲ ಇದು ನಾನ್ ಪ್ರಾಫಿಟ್ ಸಂಸ್ಥೆ ಏನಿದೆ ನಾನ್ ಪ್ರಾಫಿಟ್ ಸಂಸ್ಥೆನ ಒಂದು ಮುಳುಗೋಗಿ ಸಂಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ದುಡ್ಡು ಕೊಟ್ಬಿಟ್ಟು ಅದನ್ನ ಉಳಿಸ್ಕೊಂಡಿದೆ ತಪ್ಪೇನಿದೆ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪ್ರಕರಣನ ನೀವು ಹೇಗೆ ನೋಡ್ತೀರಿ ಮತ್ತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ಲಾಗ್ತಿದೆ ಅಂತ ಅನಿಸುತ್ತಾ ನಿಮಗೆ ಖಂಡಿತ ರಾಜಕೀಯ ದ್ವೇಷ ಅವರ ಹೆಸರು ಅವರ ತ್ಯಾಗ ಎಲ್ಲ ಮಸಿ ಮಸಿಬೆಳಬೇಕು ಅಂತೇಳಿ ಹೊರಟಿದ್ದಾರೆ ಅಷ್ಟೇ ನಿಮಗೂ ಕೂಡ ಅನುಭವ ಇದೆ ಯಾಕಂದ್ರೆ ನೀವು ಕೂಡ ಇಡಿ ಇನ್ವೆಸ್ಟಿಗೇಷನ್ ವಿಚಾರಣೆ ಎದುರಿಸಿ ಬಂದಂತವ್ರು ಈ ಪ್ರಕರಣ ಅಷ್ಟು ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಐದನೇ ದಿನದ ವಿಚಾರಣೆ ಇವತ್ತು ನಡೀತಾ ಇದೆ ಈ ನಿಮಗೆ ಗೊತ್ತಾಗ್ತಾ ಇಲ್ವಾ ಇದು ಕಿರುಕುಳದ ಒಂದು ಕಿರುಕುಳ ಮಾನಸಿಕ ಕುಗ್ಗುವಂಥದ್ದು ಕಾರ್ಯಕರ್ತರಿಗೆ ಎದುರಿಸುವಂಥದ್ದು ಈ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಾಯಿತು ಬೇರೆ ಬೇರೆ ವಿಪಕ್ಷಗಳ ನಾಯಕರಾಯಿತು ಈಗ ಗಾಂಧಿ ಪರಿವಾರವನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ನೋಡಿ ಪರಿವಾರ ಗಾಂಧಿ ಪರಿವಾರ ಏನು ಎದುರಲ್ಲ ಇದಕ್ಕೆಲ್ಲ ಫೇಸ್ ಮಾಡ್ತಾರೆ ಸೋನಿಯಾ ಗಾಂಧಿಗೆ ಹಾಸ್ಪಿಟ್ಲಿಂದ ರಾತ್ರಿ ಬಂದಿದ್ದಾರೆ ಅವರು ನೋಡಿ ಬೇಕಾರೆ ಎದುರಿಸ್ತಾರೆ ಖಂಡಿತ ಹೋಗ್ತಾರೆ ಅಂಥ ಸಂದರ್ಭ ಇಲ್ಲ ಹೋಗ್ತಾರೆ ಮಾಡಿಕೊಳ್ಳಿ ಮಾಡ್ಬೇಕು ಮಾಡ್ಕೊಳ್ಳಿ ದೆಹಲಿಯಲ್ಲಿ ಪ್ರತಿಭಟನೆ ನಿಮ್ಮದು ಹೇಗಿರುತ್ತೆ ಇವತ್ತು ಮೊದಲನೇ ಬಾರಿಗೆ ನೀವು ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಬಂದಿದ್ದೀನಿ ಮಧ್ಯಾಹ್ನ ಮೇಲೆ ಭೇಟಿ ಮಾಡೋಣ ಸರ್ ಈಗ ಮತ್ತೊಂದು ಬಹಳ ಪ್ರಮುಖವಾದ ವಿಚಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಮೂವತ್ತು ಸಾವಿರ ಕೋಟಿಯ ಬೇರೆ ಬೇರೆ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕ ಚುನಾವಣಾ ರಾಜ್ಯ ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಈಗ ದೆಹಲಿಗೆ ಬಂದಿದ್ದಾರೆ ಬೇರೆ ಬೇರೆ ಕೊಡುಗೆಗಳನ್ನ ಕೊಡೋ ಮೂಲಕ ಒಂದು ವರ್ಷಕ್ಕಿಂತ ಪಿ ಬಿಜೆಪಿ ಚುನಾವಣೆಗೆ ತಯಾರಿ ಆಗ್ತಿದೆಯಾ ಹೇಗೆ ಏನು ಕೋಟಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಶಂಕುಸ್ಥಾಪನೆ ಆಗಿದೆ ಆಮೇಲೆ ಏನು ದೇಶ ರೈಲು ಹೇಳ್ತಿದ್ರಲ್ಲ ಬೆಂಗಳೂರು ರೈಲು ಅದನ್ನೆಲ್ಲ ಮಾತಾಡೋಣ ಎಷ್ಟು ಅವ್ರದ್ದು ಎಷ್ಟು ಅವೆಲ್ಲ ಮಾತಾಡೋಣ ಇಲ್ಲಿ ಬೇಡ ಈಗ ಸದ್ಯಕ್ಕೀಗ ನಾವು ರಾಹುಲ್ ಗಾಂಧಿ ವಿಚಾರ ಸೋನಿಯಾ ಗಾಂಧಿ ವಿಚಾರಕ್ಕೆ ಬಂದಿದ್ದೀವಿ ಅಲ್ಲಿ ಬಂದು ಮಾತಾಡ್ತೀನಿ ಕಡೆಯದಾಗಿ ಮತ್ತೊಂದು ಆಪರೇಷನ್ ಕಮಲದ ಭೀತಿ ಈಗ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರ ಬೀಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಹದಿನೈದರಿಂದ ಇಪ್ಪತ್ತು ಜನ ಎಮ್ ಎಲ್ ಈಗ ಗುಜರಾತ್ನ ಸೂರತ್ಗೆ ಹೋಗಿ ಕೂತ್ಕೊಂಡಿದ್ದಾರೆ ಏನು ಡೆವಲಪ್ಮೆಂಟ್ಗಳು ಸರ್ ಇದು ನೋಡಪ್ಪ ಅಧಿಕಾರ ಇದೆ ಅಂತ ಅವರೆಲ್ಲ ಏನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಈಗ ನನಗೆ ಹೆಚ್ಚಿಗೆ ಮಾಹಿತಿ ಅದರ ಬಗ್ಗೆ ಇಲ್ಲ ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ ఇదిస్తూ డీకే కె శివకుమార్ మాతో క్యమరా పర్సన్ జితేంద్ర కుమార్ జాత సభ్య నిడుగుంది పబ్లిక్ టీవీ నవదీ